ಇದಮುಕ್ತಂ ಭವತಿ. ಮುಖ್ಯಸ್ಯ ಗುರೋಹೋ ಪ್ರಥಮಂ ಅಲಾಭೇಪಿ. ಮುಖ್ಯರಾದ ಗುರುಗಳು ಯಾರು? ವೇದ ನಿಧಿಗಳು, ವೇದಾದಿಗಳ ಶಸ್ತ್ರಾಸ್ತ್ರವನ್ನು ಚೆನ್ನಾಗಿ ತಿಳಿದ ಅಪರೋಕ್ಷ ಜ್ಞಾನಿಗಳು. ಅವರು ಸಿಕ್ಕರೆ ಶ್ರವಣಾದಿಗಳನ್ನು ಮಾಡೋದು, ಅವರು ಸಿಗದೇ ಇದ್ದರೆ ಶ್ರವಣಾದಿಗಳನ್ನು ಮಾಡಬಾರದು ಎಂದು ಇಟ್ಕೋಬೇಡ. ಒಂದು ಸಣ್ಣ ಒಂದು ನಡೆದ ಘಟನೆ. ಒಬ್ಬ ಗೃಹಸ್ಥ, ಅವನು ಶ್ರಾದ್ದವನ್ನು ಮಾಡಲು ಅಲ್ಲ, ಬೇಸರ, ಧರ್ಮ ಬೇಡ, ಕರ್ಮ ಬೇಡ, ಶ್ರಾದ್ದ ಬೇಡ, ಶ್ರಾದ್ದ ಲೋಪ. ಅವನಿಗೆ ಯಾರೋ ಒಬ್ಬ ಆಚಾರ್ಯರು ಬಂದರು, ಅವರು ಕೇಳಿದರು, ಯಾಕೆ ಶ್ರಾದ್ದ ಮಾಡೋದಿಲ್ಲ? ವಸಿಷ್ಠ ವಾಮದೇವಾದಿ ಸದೃಶರಾದ ಬ್ರಾಹ್ಮಣರು ಬೇಕು ಅಂತ ನಾನು ಕೇಳಿದೆ, ಅಂಥವರು ಸಿಗುವುದಿಲ್ಲ, ಆದ್ದರಿಂದ ಶ್ರಾದ್ದ ಬಿಟ್ಟಿದ್ದೀನಿ. ಪಾಪ ಮೆತ್ತನೆಯ ಬ್ರಾಹ್ಮಣ ಇದ್ದ ಅವನು, ಹೌದಾ ಅಂತ ಹೇಳಿ ಗಾಬರಿಯಾಗಿ ಹೋಗಿಬಿಟ್ಟ. ಇನ್ನೊಬ್ಬರು ಬಂದರು, ಅವರು ಕೇಳಿ, ಅವರಿಗೂ ಹಾಗೆ ಹೇಳಿದ, ಹೌದು ನಾವು ವಸಿಷ್ಠರು ವಾಮದೇವರು ಅಂತ ಹೇಗೆ ಹೇಳಲಿಕ್ಕಾಗತ್ತೆ ಅಂತ ಹೇಳಿ ಅವರು ಬಿಟ್ಟೋರು. 8 ಜನ ಬ್ರಾಹ್ಮಣರು ಬಿಟ್ಟೋರು. ಆಮೇಲೆ 9 ಬ್ರಾಹ್ಮಣ ಬಂದ, ಅವನು ಗಟ್ಟಿಯೇ ಇದ್ದ. ಅವನು ಕೇಳಿದ, ಏನು ರಾಯರೇ ನೀವು ಶ್ರಾದ್ದ ಮಾಡೋದಿಲ್ಲಲ್ಲ ನಿಮ್ಮಪ್ಪಂತಂದ್ರೆ, ಸತ್ತ ಮೇಲೆ ಯಾಕೆ ಮಾಡೋದಿಲ್ಲ? ಬದುಕಿದಾಗ ಬೇಕಾದಷ್ಟು ಮಾಡಿದ್ರಿ, ಸತ್ತ ಮೇಲೆ ಯಾಕೆ ಮಾಡಿಲ್ಲ ಅಂತ ಕೇಳಿದ. ಕೇಳಿದರೆ ಅವನೇನು ಉತ್ತರ ಕೊಟ್ಟ? ಎಲ್ಲ 8 ಜನರಿಗೆ ಕೊಟ್ಟ ಉತ್ತರವೇ ಈಗ ಚೆನ್ನಾಗಿ ಅದು ಸೀಸನ್ಡ್ ಆಗಿದೆ, ಅದೇ ಉತ್ತರವನ್ನು ಕೊಡೋಣ ಅಂತ ಹಾಕಿದ. ಏನಂದ, ವಸಿಷ್ಠ ವಾಮಾದಿ ವಾಮದೇವಾದಿ ಸದೃಶರಾದ ಬ್ರಾಹ್ಮಣರು ಇಲ್ಲ, ಆದ್ದರಿಂದ ನಾನು ಶ್ರಾದ್ದ ಮಾಡೋದಿಲ್ಲ. ಆ ಬ್ರಾಹ್ಮಣ ಅವನು ಇನ್ನೂ ಗಟ್ಟಿಗ, ಆ ವಸಿಷ್ಠ ವಾಮದೇವಾದಿಗಳು ದಶರಥರಾಜನಿಗೆ ಜನಕರಾಜನಿಗೆ ಶ್ರಾದ್ದ ಮಾಡಿಸ್ಲಿಕ್ಕಿದ್ರು. ಮೊಮ್ಮಗನೇ ನಿನಗೆ ನಾನೇ ವಸಿಷ್ಠ, ನೀ ಜನಕ ಏನೋ, ನೀನು ಜನಕರಾಜನ ದಶರಥನ, ನಿನ್ನಂಥ ಸಿಗರೆಟ್ ಹಿಡಿಯೋ ಜನಕರಾಜನಿಗೆ ನಾನೇ ವಸಿಷ್ಠ, ಮಾಡು ಶ್ರಾದ್ದ, ಇಲ್ಲಾಂದ್ರೆ ನೀನು ಶ್ರಾದ್ದ ಮಾಡ್ತೀನಿ ನಾನು. ಹಾಗೆ ನಮಗೇನು ಅಂದರೆ ಒಟ್ಟಿಗೆ ತಪ್ಪಿಸೋ ವಿಚಾರ ಇರ್ತದೆ. ಅಪರೋಕ್ಷ ಜ್ಞಾನಿಗಳಾದ ಸರ್ವಜ್ಞರಾದ ಗುರುಗಳು, ಶಿಷ್ಯಯೋಗ್ಯತಾ ವಿದ್ಯರಾದ ಗುರುಗಳು ಸಿಕ್ಕರೆ ಓದೋದು, ಇಲ್ಲ ಸಿಕ್ಕೇ ಇಲ್ಲ ಓದೋದು, ಅಷ್ಟೇ ಕಂಟೆನ್ಷನ್ ನಿಮ್ಮೆಲ್ಲ ಅಭಿಪ್ರಾಯ. ಅದಕ್ಕೆ ಹೇಳ್ತಾನೆ ಶ್ರೀಮದ್ ಆಚಾರ್ಯ ಟೀಕಾರರು ಹೇಳ್ತಾರೆ, ಮುಖ್ಯಸ್ಯ ಗುರೋಹೋ ಪ್ರಥಮಂ ಅಲಾಭೇಪಿ. ಮೊದಲಿಗೆ ಸಿಗುವುದಿಲ್ಲ, ಮುಂದೆ ಸಿಗದೇ ಇರುವುದಿಲ್ಲ, ಮುಂದೆ ಸಿಗದೇ ಇರುವುದಿಲ್ಲ. ನ ಶ್ರವಣಾದ್ಯ ಭಾವಾಪತ್ತಿ ಅಮುಖ್ಯಾದಪಿ ಗುರೋಹೋ ತದುಪಪತ್ತೆ. ಸರ್ವಜ್ಞರಾಗದಿರುವ, ಅಪರೋಕ್ಷ ಜ್ಞಾನಿಗಳಾಗದಿರುವ ಗುರುಗಳಿಂದಲೂ ಶ್ರವಣಾದಿಗಳನ್ನು ಮಾಡುವ. ಹಾಗಾದರೆ ಮುಖ್ಯರಾದ ಗುರುಗಳಿಂದ ಶ್ರವಣ ಮಾಡದೇ ಇದ್ರೆ ಹೇಗೆ? ಅಮುಖ್ಯರಿಂದ, ಅಮುಖ್ಯರಾದ ಗುರುಗಳಿಂದಲೂ ಕೂಡ ಶ್ರವಣ ಮಾಡು, ವಿಷಯವನ್ನು ಬದಲಾಯಿಸು. ಯಾಕೆ ಅಂದರೆ ಅವರು ಮುಖ್ಯರಾದ ಗುರುಗಳಿಗೆ, ಸರ್ವಜ್ಞರಾದ ಅಪರೋಕ್ಷ ಜ್ಞಾನಿಗಳಾದ ಶಿಷ್ಯಯೋಗ್ಯತಾಭಿಜ್ಞರಾದ ಗುರುಗಳಿಗೆ ಯಾವ ರೀತಿಯಾಗಿ ಅತಿಗಹನ ವೇದಾದಿ ವ್ಯಾಖ್ಯಾನ ಸಾಮರ್ಥ್ಯವಿದೆಯೋ, ಅತಿಗಹನವಾದ ವೇದಾದಿಗಳ ವ್ಯಾಖ್ಯಾನವನ್ನು ಮಾಡುವ ಸಾಮರ್ಥ್ಯವಿದೆಯೋ, ಹಾಗೇ ಇವರಿಗೆ ಸಾಮರ್ಥ್ಯ ಇರಲಿಕ್ಕಿಲ್ಲ. ಆದರೆ ಆ ವೇದವನ್ನು ಓದಬೇಡ, ಅವರ ಹತ್ರ ವೇದವನ್ನು ಓದಬೇಡ. ಅಂದರೆ ವೇದವನ್ನು ಪಾಠ ಹೇಳುವುದಕ್ಕೆ ನಿರ್ಧಾಸ್ತಂತಾರಲ್ಲ, ಏನೇನು ಭಯವಿಲ್ಲದೆ ಇದೇ ವೇದಾರ್ಥ ಅಂತ ಹೇಳುವ ಧೈರ್ಯ ಸಾಹಸ ರಾಧರ್ ಯಾರು ಮಾಡಬೇಕು? ಅಪರೋಕ್ಷ ಜ್ಞಾನಿಗಳು ಮಾತ್ರ ಮಾಡಬೇಕು, ಬೇರೆಯವರು ಮಾಡಬಾರ್ದು. ಅಧಿಕಾರವೇ ಅಲ್ಲ, ಅಧಿಕಾರವೇ ಅಲ್ಲ. ನಿರ್ಣೀತ ವ್ಯಾಖ್ಯಾನಂ ಉಪಪದ್ಯತೆ. ಹಾಗಾದರೆ ಸರ್ವಜ್ಞರಾಗದಿರುವ, ಅಪರೋಕ್ಷ ಜ್ಞಾನಿಗಳಲ್ಲದಿರುವಂತಹ ಜ್ಞಾನಿಗಳು ಯಾವ ಉಪದೇಶವನ್ನು ಮಾಡಬೇಕು? ಬ್ರಹ್ಮಸೂತ್ರಗಳ ಉಪದೇಶವನ್ನು ಮಾಡುವುದಕ್ಕೆ ಚಿಂತೆ ಇಲ್ಲ, ಅದರ ಪಾಠವನ್ನು ಹೇಳುವುದಕ್ಕೆ ಚಿಂತೆ ಇಲ್ಲ. ಅದಕ್ಕಾಗಿ ನಮ್ಮಲ್ಲಿ ಬ್ರಹ್ಮಸೂತ್ರ ಭಾಷ್ಯಾದಿಗಳ ಪಾಠ ಅಷ್ಟು ಮಟ್ಟದಲ್ಲಿ ಅತ್ಯಂತ ಗೌರವದಿಂದ ನಮ್ಮಲ್ಲಿ ಬಂದಿದೆ. ನಚ ನಿರ್ಣೀತ ಶಾಸ್ತ್ರಸ್ಯಾಪಿ ವ್ಯಾಖ್ಯಾನ ವಿಪ್ರತಿಪತ್ಯ ಅಭಿಪ್ರಾಯೋ ದುರಧಿಗಮಃ.
ಬ್ರಹ್ಮಸೂತ್ರದ ಅರ್ಥವನ್ನು ತಿಳಿದುಕೊಳ್ಳಿಕ್ಕಾಗುವುದಿಲ್ಲಲ್ಲ. ಸರ್ವಜ್ಞ ಪ್ರಣೀತ ಉಪಾಯ ಗ್ರಂಥಾನುಸಾರೇಣ ಅಮುಖ್ಯಸ್ಯಾಪಿ ಗುರೋಹೋ ತದವಗಮ ಸಂಭವ. ಸರ್ವಜ್ಞರಾಗದಿರುವ ಅಪರೋಕ್ಷ ಜ್ಞಾನಿಗಳಲ್ಲದಿರುವ ಗುರುಗಳಿಗೂ ಕೂಡ ಬ್ರಹ್ಮಸೂತ್ರದ ಅರ್ಥವನ್ನು ತಿಳಿದುಕೊಳ್ಳುವುದಕ್ಕೆ ಉಪಾಯ ಗ್ರಂಥಗಳಿವೆ. ಯಾವುವು? ಭಾಷ್ಯ, ಶ್ರೀಮದಾಚಾರ್ಯರ ಭಾಷ್ಯ. ಈಗ ಬಹಳ ಸೆನ್ಸಿಟಿವ್ ಭಾಗಕ್ಕೆ ನಾವು ಬಂದಿದ್ದೇವೆ, ಸೆನ್ಸಿಟಿವ್ ಭಾಗಕ್ಕೆ ನಾವು ಬಂದಿದ್ದೇವೆ, ಬಹಳ ಮಹತ್ವದ ಭಾಗ. ಒಂದೆರಡು ಮಾತುಗಳನ್ನು ಹೇಳಿಯೇ ಮುಂದೆ ಹೋಗ್ತೇನೆ. ಏನದು ಮಹತ್ವದ ಮಾತು? ನಾವು ಈಗ ನಮ್ಮ ಡೌನ್ಫಾಲ್ ಎಷ್ಟಾಗಿದೆ ಅಂತನ್ನೋದಕ್ಕೆ ಲೆಕ್ಕ ಇಲ್ಲ. ಕನ್ನಡದ ಗ್ರಂಥಗಳನ್ನು ಓದ್ತಾ, ಕನ್ನಡದ ಅನುವಾದಗಳನ್ನು ಓದ್ತಾ, ಕನ್ನಡದ ಗ್ರಂಥಗಳನ್ನು ಓದ್ತಾ, ಕೃತಿಗಳನ್ನು ಓದ್ತಾ ನಾವು ಮೋಕ್ಷವನ್ನು ಆಕಾಂಕ್ಷಿಸ್ತಿದ್ದೇವೆ. ಎಷ್ಟು ತಪ್ಪು ಅಂತಂದರೆ, ಎಷ್ಟು ತಪ್ಪು ಅಂತಂದರೆ, ಓದಬೇಕಾದದ್ದು ನಿಜವಾಗಿ ವೇದ, ಮಹಾಭಾರತಾದಿ ಸತ್ಶಾಸ್ತ್ರಗಳು. ಆ ವೇದವನ್ನು ಓದಲಿಕ್ಕಾಗದೇ ಇದ್ದದ್ದರಿಂದ ವೇದದ ಅರ್ಥವನ್ನು ನಿರ್ಣಯ ಮಾಡಿಕೊಟ್ಟ ಬ್ರಹ್ಮಸೂತ್ರಗಳನ್ನು ಓದಬೇಕು. ಬ್ರಹ್ಮಸೂತ್ರಗಳನ್ನು ಓದಲಿಕ್ಕೆ ಅರ್ಥವಾಗಲಿಕ್ಕೆ ಆಗೋದಿಲ್ಲ ಅಂತನ್ನೋದಕ್ಕಾಗಿ ಶ್ರೀಮದಾಚಾರ್ಯರ ಗ್ರಂಥಗಳನ್ನು ಓದಬೇಕು. ಅಂದರೆ ಓದಬೇಕಾದ ಗ್ರಂಥ ಯಾವುದು? ವೇದಾದಿಗಳು. ಓದಬೇಕಾದ ಗ್ರಂಥ ಯಾವುದು? ಬ್ರಹ್ಮಸೂತ್ರ. ಅದಕ್ಕೆ ಉಪಾಯ ಗ್ರಂಥವಾಗಿದೆ ಶ್ರೀಮದಾಚಾರ್ಯರ ಭಾಷ್ಯ. ಶ್ರೀಮದಾಚಾರ್ಯರ ಭಾಷ್ಯವೇ ಅಧ್ಯೇಯವಾದ ಗ್ರಂಥವಲ್ಲ. ಇದರರ್ಥ ನಾನು ಶ್ರೀಮದಾಚಾರ್ಯರನ್ನ, ಅವರ ಭಾಷ್ಯವನ್ನು ನಾನು ಕಡೆಗಣಿಸ್ತಾ ಇದ್ದೇನೆ ಅಂತ ತಿಳಿಬೇಡಿ. ಉಪಾಯ ಗ್ರಂಥ ಮತ್ತು ಉಪೇಯ ಗ್ರಂಥಗಳಲ್ಲಿ ಯಾವುದು ಪ್ರಧಾನವಾದದ್ದು? ಉಪೇಯವಾದ ಬ್ರಹ್ಮಸೂತ್ರಗಳು, ವೇದಗಳು, ಭಾರತ ಭಾಗವತಾದಿಗಳು, ಅವು ಮುಖ್ಯವಾದ ಗ್ರಂಥಗಳು. ಅದಕ್ಕೆ ಉಪಾಯಭೂತವಾದ ಗ್ರಂಥಗಳು ಶ್ರೀಮದಾಚಾರ್ಯರ ಭಾಷ್ಯ. ಶ್ರೀಮದಾಚಾರ್ಯರ ಭಾಷ್ಯದ ಅರ್ಥ ನಮಗೆ ಸ್ಪಷ್ಟವಾಗದೇ ಇದ್ದಾಗ ಟೀಕಾಕರ್ತಾದರೂ ಅವತಾರವನ್ನು ಮಾಡಿ ಸುಧಾ, ತತ್ವಪ್ರಕಾಶಿಕ ಮುಂತಾದ ಗ್ರಂಥಗಳನ್ನು, ಟೀಕೆಗಳನ್ನು ಬರೆದುಕೊಟ್ರು. ಅದನ್ನು ಓದ್ತಾ ಇದ್ದೇವೆ. ಆ ಉಪಾಯ ಗ್ರಂಥದ ಅರ್ಥಕ್ಕಾಗಿ, ಉಪಾಯಕ್ಕೆ ಉಪಾಯವಾದ ಗ್ರಂಥ ಅದೂ ನಮಗೆ ಸ್ಪಷ್ಟವಾಗದೇ ಇದ್ದಾಗ ಜ್ಞಾನಿಗಳು ಬಂದು ಟಿಪ್ಪಣಿಗಳನ್ನು ಬರೆದರು. ಅದನ್ನು ಓದಿ ಟೀಕೆಗಳ ಅರ್ಥವನ್ನು, ಅದರಿಂದ ಭಾಷ್ಯದ ಅರ್ಥವನ್ನು, ಅದರಿಂದ ಬ್ರಹ್ಮಸೂತ್ರದ ಅರ್ಥವನ್ನು ತಿಳಿದುಕೊಂಡಿದ್ದೇವೆ. ಓದಬೇಕಾದ ಗ್ರಂಥ ಯಾವುದು? ನಾವು ನಮ್ಮ ಯೋಗ್ಯತೆ ಬಹಳ ಚಿಕ್ಕದಾದದ್ದರಿಂದ ಓದುತ್ತಾ ಇದ್ದದ್ದು ಏನು? ಆದ್ದರಿಂದ ಯಾರಿಗೆ ಯಾರು ಉಪನಯನ ಮಾಡಿಕೊಂಡಿದ್ದಾರೋ, ಯಾರು ಬ್ರಾಹ್ಮಣರು ಉಪನಯನ ಮಾಡಿಕೊಂಡಿದ್ದಾರೋ ಅವರು ಶ್ರೀಮದಾಚಾರ್ಯರ ಉಪಾಯ ಗ್ರಂಥಗಳನ್ನು ಟೀಕಾ ಟಿಪ್ಪಣಿ ಸಮೇತವಾಗಿ ಅಧ್ಯಯನ ಮಾಡಲೇಬೇಕು. ಆದ್ದರಿಂದ ಶ್ರೀಮದಾಚಾರ್ಯರ ಭಾಷ್ಯಾದಿ ಗ್ರಂಥಗಳೇ ಉಪಾಯ ಗ್ರಂಥ ಎಂದು ಹೇಳ್ತಾ ಇರುವಾಗ, ಪ್ರಧಾನವಾದ ಗ್ರಂಥ ಬ್ರಹ್ಮಸೂತ್ರ ವೇದಾದಿಗಳು ಎಂದು ಹೇಳ್ತಾ ಇರುವಾಗ ಏನು ಆ ಶಾಸ್ತ್ರದ ಗೌರವ ಅನ್ನುವುದನ್ನು ತಿಳಿದಿ. ಸರ್ವಜ್ಞ ಪ್ರಣೀತ ಉಪಾಯ ಗ್ರಂಥಾನುಸಾರೇಣ ಅಮುಖ್ಯಸ್ಯಾಪಿ ಗುರೋಹೋ ತದವಗಮ ಸಂಭವಾತ್. ಏವಂಚ ಅಮುಖ್ಯವಾದ ಶ್ರವಣಾದಿಗಳಿವು. ಈ ಶ್ರವಣಾದಿಗಳು ಅಮುಖ್ಯವಾದ ಶ್ರವಣಾದಿಗಳು. ಮುಖ್ಯವಾದ ಶ್ರವಣ ಸರ್ವಜ್ಞ ಗುರುಗಳಿಂದ, ಅಮುಖ್ಯವಾದ ಶ್ರವಣ ಸರ್ವಜ್ಞರಾಗದಿರುವ ಅಪರೋಕ್ಷ ಜ್ಞಾನಿಗಳಾಗದಿರುವ ಗುರುಗಳಿಂದ. ಹೀಗೆ ನೀವು ಶ್ರವಣವನ್ನು ಮಾಡ್ತಾ 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 ಹೋಗಿ ಆಗ ಒಂದು ಹೊತ್ತಿಗೆ ಭಗವಂತ ಸುಪ್ರಸನ್ನನಾಗಿ ಸರ್ವಜ್ಞರಾದ ಗುರುಗಳನ್ನು ನಿಮಗೆ ಒದಗಿಸ್ತಾನೆ. ಅಪರೋಕ್ಷ ಜ್ಞಾನಿಗಳಾದ ಗುರುಗಳು ನಮಗೆ ಸಿಗ್ತಾರೆ. ಆ ಮಾತನ್ನು ಮುಖ್ಯೋಪಿ ಗುರು ಲಭ್ಯತೆ, ಅಲ್ಲೇ ಮಾತು ಬಂದದ್ದು. ಸರ್ವಜ್ಞರಾದ ಗುರುಗಳೇ ಇಲ್ಲ ಅಂತಂದ ಮೇಲೆ ಶ್ರವಣಾದಿಗಳನ್ನು ಬಿಟ್ಟು ಬಿಡ್ತೀವಿ, ಶ್ರವಣವನ್ನೇ ಮಾಡೋದಿಲ್ಲ. ಅಂತಹ ಗುರುಗಳು ಸಿಗಲಿ, ಸಿಕ್ಕ ಮೇಲೆ ಮಾಡ್ತು, ಅಲ್ಲಿವರೆಗೆ ಮಾಡೋದಿಲ್ಲ ಅಂತಂದರೆ ಹಾಗನ್ಬೇಡ, ಹಾಗನ್ಬೇಡ. ನದಿ ಸಿಗೋವರೆಗೆ ದೇವರಿಗೆ ಶಾಲಿಗ್ರಾಮಕ್ಕೆ ಪೂಜೆನೇ ಮಾಡೋದಿಲ್ಲ ಅಂತನಬೇಡ. ಬಾವಿ ಸಿಕ್ಕರೂ ಪೂಜೆ ಮಾಡು.
ಬಿಡಬೇಡ ಪೂಜೆಯನ್ನು ಅಂತನ್ನುವಂತೆ ಶ್ರೀಮದಾಚಾರ್ಯರು ಹೇಳ್ತಾರೆ. ಸರ್ವಜ್ಞಸ್ಯ ಗುರೋಹೋ ಶ್ರವಣಾದ್ಯಂಗತ್ವೇ ತದಭಾವೇ ಶ್ರವಣಾದ್ಯ ಭಾವ ಏವ ಕುತೋನ ಅಂಗೀಕ್ರಿಯತೆ. ಯಾಕೆ ಅಮುಖ್ಯವಾದ ಶ್ರವಣಾದಿಗಳನ್ನು ಮಾಡಬೇಕು? ಅಲ್ಲಯ್ಯ, ನೀನು ಶ್ರವಣ ಮಾಡದೇ ಇದ್ರೆ ಸರ್ವಜ್ಞ ಗುರುಗಳು ಸಿಗ್ತಾರೆ ಹೇಗೆ? ಪುಣ್ಯೋಪಚಯನ ಜಪ ಮಾಡ್ತೀವಿ, ಜಪ ಮಾಡ್ತೀವಿ, ಯಜ್ಞಯಾಗ ಮಾಡ್ತೀವಿ, ದಾನ ಧರ್ಮ ಮಾಡ್ತೀವಿ, ಉಪವಾಸ ಮಾಡ್ತೀವಿ, ಅದರಿಂದ ಸಿಗ್ತಾರೆ ಅಂತಂದರೆ ಮೂರ್ಖ ಅಂತ ಬೈತಾರೆ. ಹಾಗೆಲ್ಲ ಆಗುವುದಿಲ್ಲ, ಹಾಗೆಲ್ಲ ಆಗುವುದಿಲ್ಲ. ಯಾಕೆ ಅಂತಂದರೆ ಶ್ರವಣಾದಿಗಳನ್ನು ಮಾಡದೆ ಒಂದು ಕ್ಷಣಕಾಲವೂ ಇರಬಾರ್ದು. ಸರ್ವಜ್ಞರಾದ ಗುರುಗಳು ನಿನಗೆ ಜನ್ಮ ಜನ್ಮಾಂತರಗಳಲ್ಲಿ ಇನ್ನೊಂದು 100 ಮಾನವ ಬ್ರಾಹ್ಮಣ ಜನ್ಮವಾದ ಮೇಲೆ ನಿನಗೆ ಸಿಕ್ಕಾರು, ಅಲ್ಲಿಯವರೆಗೆ ನೀನು ಸುಮ್ಮನೆ ಕೊಡ್ತೀಯ? ಕ್ಷಣಕಾಲ ಇರಬಾರದು ಅಂತ ಹೇಳಿದ್ದಾರೆ. ಸಂತಿತಾವತ್ ಸರ್ವದ ಶ್ರವಣಾಧಿಕಂ ಕರ್ತವ್ಯಂ ಕ್ಷಣಮಪಿ ನ ತ್ಯಾಜ್ಯಂ ಇತ್ಯೇವಮರ್ಥಃ ಶ್ರುತಿಸ್ಮೃತಯ ಸ್ವಾಧ್ಯಾಯ ಪ್ರವಚನೆ ಏವೇತಿ ನಾಕೋ ಮೌದ್ಗಲ್ಯ ಇತ್ಯಾದ್ಯಾಹ. ಇಂಥ ಶ್ರವಣವನ್ನು ಮಾಡುವುದಕ್ಕೆ ಸರ್ವಜ್ಞರಾದ ಗುರುಗಳು ಅಂಗ. ತದಲಾಭೆ ನದಿಯ ನೀರು ಭಗವಂತನ ಅಭಿಷೇಕಕ್ಕೆ ಅಂಗ. ನದಿ ಸಿಗದೇ ಇದ್ರೆ ಅಮುಖ್ಯವಾದ ಬಾವಿಯ ನೀರನ್ನು ತೆಗೆದುಕೊಂಡು ಅಭಿಷೇಕ ಮಾಡು. ಹಾಗೆ ಸರ್ವಜ್ಞರಾದ ಗುರುಗಳು ಸಿಗದೇ ಇದ್ರೆ ಅಸರ್ವಜ್ಞರಾದ ಗುರುಗಳಿಂದ ನೀನು ಮಾಡು. ಬಾವಿಯ ನೀರು ಸಿಗದೇ ಇದ್ದಾಗ ನಲ್ಲಿ ನೀರು ತೆಗೆದುಕೊಂಡು ಮಾಡುವಂತೆ ಮಾತ್ರ ಅಸರ್ವಜ್ಞರಾದ ಮಹಾವಿದ್ವಾಂಸರಲ್ಲದೇ ಇರುವಂತಹ ಶಾಸ್ತ್ರವನ್ನು ಎರಡಕ್ಷರವನ್ನು ಓದಿ ಹೇಳ್ತೇನೆ ಅಂತನ್ನುವಂತಹ ದಡ್ಡರಿಂದ ಮಾತ್ರ ನೀನು ಮಾಡಲಿಕ್ಕೆ ಹೋಗಬೇಡ. ಯಾಕೆಂದರೆ ಅವರು ಎಷ್ಟು ತಪ್ಪುಗಳನ್ನು ಹೇಳ್ತಾರೋ ಯಾರಿಗೆ ಗೊತ್ತು, ಅವರಿಂದ ಮಾಡಬೇಡ. ಮೈಲಿಗೆ ನಲ್ಲಿ ನೀರಿಲ್ಲ, ಟ್ಯಾಂಕಿನ ನೀರು ಬರ್ತದೆ, ಮಾಡಿ ಅಭಿಷೇಕ ನಡೀತದೆ. ಯಾಕೆ ಪೂಜೆ ಮುಖ್ಯ, ಟ್ಯಾಂಕಿನ ನೀರು ನಡೀತದೆ, ಶೂದ್ರ ನೀರಿದ್ರೂ ನಡೀತದೆ, ಬಿಸ್ಲರಿ ನೀರಿದ್ರೂ ನಡೀತದೆ ಅಂತನ್ಲಿಕ್ಕಿಲ್ಲ. ಅದೆಲ್ಲ ಮಿಥ್ಯಾಜ್ಞಾನಗಳಿಂದ ಹೇಗೆ ನಾವು ಶಾಸ್ತ್ರ ಶ್ರವಣ ಮಾಡಬಾರದು? ಮುಂದೆ ಬರ್ತದೆ ಇಲ್ಲಿ, ಅಭಾವೇ ನಿರ್ಣಯಜ್ಞಸ್ಯ ಸಚ್ಛಾಸ್ತ್ರಾಣ್ಣೇವ ಸರ್ವದ ಶೃಣಿಯ ನಹಿ ಗುಣ ಅಲಾಭೆ ಮುಖ್ಯ ಪರಿತ್ಯಾಗೋ ಯುಕ್ತ. ನೈವೇದ್ಯವನ್ನು ಮಾಡಲಿಕ್ಕೆ ಬೇಕು, ಮಾಡಲಿಕ್ಕಾಗಲಿಲ್ಲ ಆದರೆ ಪೂಜೆಯನ್ನೇ ಬಿಡಬೇಡ. ಅದಕ್ಕಾಗಿ ನಹಿ ಇಲ್ಲೇ ಯದಿ ಸದ್ಯಾನ ಪ್ರಾಚುರ್ಯಮುಪಲಭ್ಯತೆ. ಉತ್ತಮವಾದ ಸಚ್ಛಾಸ್ತ್ರವನ್ನು ಚೆನ್ನಾಗಿ ಓದಿದ್ದ ಅಂದರೆ ಅವನ ಹತ್ರ ಅಧ್ಯಯನ ಮಾಡು. ಯಾಕೆ? ನಹಿ ಅದೃಷ್ಟ ಮಾತ್ರಾರ್ಥಂ ಶ್ರವಣಾಧಿಕಂ. ವಿಷ್ಣು ಭಕ್ತರಿಂದ ನೀನು ಶ್ರವಣವನ್ನು ಮಾಡು. ಯಾಕೆ? ಮಹದ್ಯೋ ವಿಷ್ಣು ಭಕ್ತೇಭ್ಯ. ಕಾರಣ ಏನು? ತಾದೃಶ ಏವ ಹಿ ಆದರಂ ಉತ್ಪಾದಯನ್ ವ್ಯಾಖ್ಯಾತಿ. ಗ್ರಂಥಗಳಲ್ಲಿ, ಗುರುಪರಂಪರೆಯಲ್ಲಿ, ಗ್ರಂಥಕಾರರಲ್ಲಿ, ಜ್ಞಾನಿಗಳಲ್ಲಿ, ದೇವರಲ್ಲಿ, ವಾಯುದೇವರಲ್ಲಿ ಆದರವನ್ನು ಹುಟ್ಟಿಸಿ ಉಪದೇಶ ಮಾಡ್ತಾನೆ. ಸ್ವಯಂ ವಿಷ್ಣು ಭಕ್ತನಾದವ ಇಲ್ಲದೇ ಇದ್ರೆ, ವಿಷ್ಣು ಭಕ್ತಿ ಇಲ್ಲದೇ ಇದ್ರೆ ಶಬ್ದಕ್ಕೆ ಶಬ್ದಾರ್ಥವನ್ನು ಹೇಳ್ತಾನೆ. ಇವರು ಹೇಗೆ ಹೇಳ್ತಾರೆ ಅವರು ಹಾಗೆ ಹೇಳ್ತಾರೆ. ನೀನೇನು ಹೇಳ್ತೀಯೋ, ನಿನ್ನ ನಿಷ್ಠೆ ಏನಿದೆ ಹೇಳು. ಮಧ್ವಾಚಾರ್ಯರು ಹೀಗೆ ಹೇಳ್ತಾರೆ, ಬೌದ್ಧರು ಹೀಗೆ ಹೇಳ್ತಾರೆ, ಎಲ್ಲ ಸಂತೋಷ. ನಿನ್ನ ಸಿದ್ಧಾಂತ ಏನು ಹೇಳು, ಅದು ಮುಖ್ಯ. ಹಾಗೆ ನಿಷ್ಠೆಯಿಂದ ಆಗಬೇಕು. ಸಾದರಮೇವಚ ಶ್ರವಣಾಧಿಕಂ ಫಲಾಯಾಲಂ. ಆದರಪೂರ್ವಕವಾಗಿ ಶ್ರವಣವನ್ನು ಮಾಡುವುದೇ ಮೋಕ್ಷಾದಿ ಅಪರೋಕ್ಷ ಜ್ಞಾನಾದಿ ಮಹಾಪುರುಷಾರ್ಥಗಳಿಗೆ ಸಾಧನ. ಆದ್ದರಿಂದ ಇದು ಶ್ರವಣಾದಿಗಳನ್ನು ಯಾರಿಂದ ಮಾಡಬೇಕು ಅಂತನ್ನುವುದನ್ನು ನಮಗೆ ತಿಳಿಸಿ, ಅಂಥ ಸರ್ವಜ್ಞರಾದ ಗುರುಗಳು ಸಿಗದೇ ಇದ್ದಾಗ ಅತಿಗಹನ ವೇದಾದಿ ವ್ಯಾಖ್ಯಾನ ಮಾಡಲಿಕ್ಕಾಗುವುದಿಲ್ಲ, ಸಾಧ್ಯವೇ ಇಲ್ಲ. ಆದ್ದರಿಂದ ಋಷಿಗಳಿಗೆ ಅದು ನಿಂತೋಯಿತು, ಮುಗಿದೋಯಿತು. ಸಸಂಪ್ರದಾಯವಾಗಿ ವ್ಯಾಖ್ಯಾನ ಮಾಡುವುದು ಋಷಿಗಳಿಗೆ, ನಾನು ಮಾಡ್ತೇನೆ. ನಾನು ಅಪಮಾನಕ್ಕೆ ಅರ್ಥ ಬರೆದಿದ್ದೇನೆ, ನಾನು ಪವಮಾನಕ್ಕೆ ಅರ್ಥ ಬರೆದಿದ್ದೇನೆ. ಆದರೆ ಈ ಪವಮಾನದ ಮಂತ್ರಕ್ಕೆ ಇದೇ ಅರ್ಥ ಎಂಬುದಾಗಿ ಸಂಪ್ರದಾಯದಿಂದ ಹೇಳುವ ತಾಕತ್ತುಂಟ? ಇದು ಮುಖ್ಯ. ಅದು ಅಪರೋಕ್ಷ ಜ್ಞಾನಿಗಳಿಗೆ, ಋಷಿಗಳಿಗೆ ಗೊತ್ತದು. ಆದ್ದರಿಂದ ಅದಕ್ಕಾಗಿ ಈ ಮಾತನ್ನು ನಾವಿಲ್ಲಿ ಅವಶ್ಯವಾಗಿ ತಿಳಿಯಬೇಕಾದ.
ಅಂತಹ ಭಗವಂತನನ್ನು ಈ ರೀತಿಯಾಗಿ ಭಗವಂತನನ್ನು ತಾರತಮ್ಯಾನುಸಾರವಾಗಿ ಆರಾಧನೆ ಮಾಡುವುದೆಲ್ಲ ಕಂಡಿದೆ ಅಂತ ಹೇಳಿ ಭಗವಂತನ ಮಹಿಮೆಯನ್ನು ಆಮೇಲೆ ಕೊನೆಗೆ ಆ ಕಪಿಲನಾಮಕ ಪರಮಾತ್ಮನೇ ಇನ್ನು ಮುಗಿಸೋದಕ್ಕೆ ಶುರು ಮಾಡ್ತಾನೆ. ಯದಧ್ರುವಸ್ಯ ದೇಹಸ್ಯ ಸಾನುಬಂಧಸ್ಯ ದುರ್ಮತಿ ಧ್ರುವಾಣಿ ಮನ್ಯತೆ ಮೋಹಾತ್ ಗ್ರಹಕ್ಷೇತ್ರ ವಸೂನಿ ಚ. ಮನುಷ್ಯ ಅಧ್ರುವವಾದವಂತಹ ವಸ್ತುಗಳನ್ನು ಧ್ರುವ ಶಾಶ್ವತ ಸ್ಥಿರ ಎಂಬುದಾಗಿ ತಿಳಿತಾನೆ, ಅದರ ಮೇಲೆ ಮೋಹ ಮಾಡ್ತಾನೆ. ಜಂತುರ್ವೈಭವ ಏತಸ್ಮಿನ್ ಯಾಂ ಯಾಂ ಯೋನಿಮಪವ್ರಜೇತ್ ತಸ್ಯಾಂ ತಸ್ಯಾಂ ಸಲಭತೆ ನಿರ್ವೃತಿಂ ನ ವಿರಜ್ಯತೆ. ಮನುಷ್ಯ ಯಾವ ಯೋನಿಗೆ ಹೋದರೂ, ನಾನು ಮನುಷ್ಯನಾದಾಗ ನಾಯಿ ಹಂದಿ ಕತ್ತಿ ಇತ್ಯಾದಿ ರೂಪಗಳನ್ನು ದೇಹಗಳನ್ನು ಜನ್ಮಗಳನ್ನು ನಿಂದೆ ಮಾಡ್ತೀನಿ. ಆದರೆ ಮನುಷ್ಯ ಆ ಯೋನಿಗೆ ಹೋದಾಗ ಅದರಲ್ಲಿ ಅವನಿಗೆ ಆನಂದವಾಗ್ತದೆ, ಏನು ದುಃಖವೇ ಆಗುವುದಿಲ್ಲ. ಅದೇನು ದುಃಖವಾಗೋದಿದೆಯೋ ಅದು ಮನುಷ್ಯ ದೇಹದಲ್ಲೂ ಆಗ್ತದೆ. ಈ ನಾನು ಕತ್ತೆಯಾಗಿದ್ದೇನೆ ಅಂತ ಹೊಲಸು ಎಂಬ ಭಾವನೆಯೇ ಬರುವುದಿಲ್ಲ. ನಮಗೆ ಬರ್ತಾ ಇದೆಯೇನು ಮನುಷ್ಯ ದೇಹ ಹೊಲಸು ಅಂತ? ಇಲ್ಲ. ಆದರೆ ದೇವತೆಗಳಿಗೆ ನಮ್ಮ ಮನುಷ್ಯ ದೇಹ ಇದು ನಾಯಿಗಿಂತಲೂ ಕೆಟ್ಟ ದೇಹ, ಇದು ಅಷ್ಟು ಹೊಲಸು. ಆದರೂ ನಾವು ತೃಪ್ತಿಯಿಂದ ಇದ್ದೆ, ಆನಂದವಾಗಿದ್ದೆ. ಒಬ್ಬರಿಗೊಬ್ಬರು ಶೇಕ್ ಹ್ಯಾಂಡ್ ಮಾಡ್ತೇವೆ, ಒಬ್ರಿಗೊಬ್ಬರು ಆಲಿಂಗನ ಮಾಡಿಕೊಳ್ತೇವೆ, ಊಟ ಮಾಡ್ತೇವೆ, ಕವಚವನ್ನು ಬಂಗಾರ ಕಿರೀಟ ಹಾಕ್ಕೊಳ್ತೇವೆ, ಬೇಕಾದಷ್ಟು ಆಭರಣಗಳನ್ನು ತೊಡ್ತೇವೆ, ಮನೆಯನ್ನು ಕಟ್ತೇವೆ, ಭಾರೀ ಕಲ್ಲುಗಳನ್ನು ಹಾಕಿಕೊಂಡು ಹೊಂಸತೂಲಿಕಾ ತಲ್ಪದ ಮೇಲೆ ಮಲಗುತ್ತೇವೆ, ಇತ್ಯಾದಿ ಇತ್ಯಾದಿ ಎಲ್ಲ ಭೋಗಗಳನ್ನು ಮಾಡ್ತೇವೆ. ಥೂ, ಹೊಲಸು ದೇಹ, ಕೆಟ್ಟದ್ದಿದೆ, ಇಂಥ ದೇಹದಲ್ಲಿ ಬಂದಿದ್ದೇವೆ, ಭೋಗವನ್ನು ಮಾಡಬಾರದು, ಬೇಗನೆ ದೇಹವನ್ನು ಬಿಡಬೇಕು. ಯಾರ್ಯಾರಿಗೂ ಬುದ್ಧಿ ಬಂದಿಲ್ಲ, ಬರುವುದೂ ಇಲ್ಲ. ಹಾಗೆ ನಾಯಿಗಳಿಗೆ, ಪ್ರಾಣಿಗಳಿಗೆ, ಎಲ್ಲ ಹೊಲಸು ಜೀವರಿಗೂ ಇದೇ ರೀತಿ ಇರ್ತದೆ. ನರಕಸ್ಥನಾಗಿದ್ದರೂ ಕೂಡ ಮನುಷ್ಯನಿಗೆ ಸುಖವಾಗ್ತದೆ ಅಂತ ಹೇಳ್ತಾರೆ. ನರಕದಲ್ಲಿದ್ದವನಿಗೂ ಸುಖವಿದೆ. ದೇಹಂ ವೈ ನಪುಂಸ್ತ್ಯಕ್ತುಮಿಚ್ಛತಿ, ಯಾಕೆ ನಾರಕ್ಯಾಂ ನಿರ್ವೃತೋ ಸತ್ಯಾಂ ದೇವಮಾಯಾ ವಿಮೋಹಿತ. ನರಕದಲ್ಲೂ ಸುಖವಿದೆ ಸ್ವಲ್ಪ, ಅಷ್ಟೇ ಸುಖವನ್ನು ಅನುಭವಿಸ್ತಾ ಹೋಪಿಂಗ್ ಫಾರ್ ದ ಬೆಸ್ಟ್ ಹೋಪಿಂಗ್ ಫಾರ್ ದ ಬೆಟರ್ ಅವನು ಅಲ್ಲೇ ಉಳಿತಾನೆ ಹೊರತು ಅದನ್ನು ಬಿಟ್ಟು ಹೋಗಬೇಕು ಅಂತ ಅನಿಸುತ್ತೆ. ಹೀಗೆ ಮನುಷ್ಯನ ಜನ್ಮ. ಆತ್ಮಜಾಯ ಸುತಾಗಾರ ಪಶುದ್ರವಿಣ ಬಂಧುಷು ನಿರೂಢ ಹೃದಯ ಆತ್ಮಾನಂ ಬಹುಮನ್ಯತೆ. ಮನುಷ್ಯ ತನ್ನನ್ನು ತಾನು ತುಂಬ ಪ್ರೀತಿಸಿಕೊಳ್ತಾನೆ. ಹೆಂಡತಿ, ಮಕ್ಕಳು, ಮನೆ, ಸಂಪತ್ತು, ಅಧಿಕಾರ, ಪಶುಗಳು, ಐಶ್ವರ್ಯ ಇವುಗಳಲ್ಲೆಲ್ಲ ಪೂರ್ಣವಾಗಿ ಅದರೊಳಗೆ ಆಸಕ್ತನಾಗಿದ್ದಾನೆ. ಸಂದಹ್ಯಮಾನ ಸರ್ವಾಂಗ ಯಶಾಂ ಉದ್ವಹನಾದಿನ ಕರೋತ್ಯ ವಿರತಮೂರ್ಹ ದುರಿತಾನಿ ದುರಾಶಯ. ನಾನಾ ವಿಧವಾದಂತಹ ಪಾಪಗಳು, ಸತತವಾಗಿ ಪಾಪವನ್ನು ಮಾಡ್ತಾನೆ. ಪಾಪವನ್ನು ಮಾಡುವುದಕ್ಕೆ ಹಿಂದೆ ಮುಂದೆ ನೋಡುವುದಿಲ್ಲ. ಆ ಪಾಪಕರ್ಮದಿಂದಾಗಿ ಸಂಸಾರ ಅವನಿಗೆ ಬರ್ತದೆ. ಗೃಹೇಶು ಕೂಟಧರ್ಮೇಶು ದುಃಖತಂತ್ರೇಶ್ವತಂತ್ರಿತಃ.